ರಾಜೇಂದ್ರ ಮಾರುಕಟ್ಟೆ. ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತಂದು. ನಮ್ಮ ಕಡೆ ಈ ಥರ ಪುಟ್ಟೆಗೆಲ್ಲ ಇಟ್ಕೊಂಡು ನಿಂಬೆಹಣ್ಣು ಮಾರಲ್ಲ, ನಮ್ಮ ಕಡೆ 10 ರೂಪಾಯಿ ಇದು ಈ ಥರ ಮಾರ್ತಿರ್ತಾರೆ. ಇಲ್ಲೆಲ್ಲ ಪುಟ್ಟಿಲಿ ಇಟ್ಕೊಂಡು ಮಾರಾಕೊಂತಾರೆ ನೋಡಿ. ಇವು ನೋಡ್ರಪ್ಪ ಸೌತೆಕಾಯಿ, ನಮ್ಮ ಕಡೆ ಬೇರೆ ಥರದ್ದೇ ಬರ್ತವೆ, ಇಲ್ಲೇ ಬೇರೆ ಥರ ಸೌತೆಕಾಯಿ ಸಿಕ್ಕಾಪಟ್ಟೆ ಘಾಟ ಸೆಂತೆಲ್ಲ ಸೋ ಭಾಳ ಘಾಟ್ ಐತಿ ಇಲ್ಲಿ. ಓ ಕೊತ್ತಂಬರಿ ಘಮ 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 ಅನ್ಕೊಂತೈತಿ ಇಲ್ಲಂತೂ. ಇದು ತರಕಾರಿ ಮಾರ್ಕೆಟು, ಕೆಳಗಡೆ ಹೋದ್ರೆ ಹೂವಿನ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಹೂವಿನ ಮಾರ್ಕೆಟ್ ಆ ಥರ ಐತೆ ನೋಡೋಣ. ಹೂವಿನ ಮಾರ್ಕೆಟ್ ಅಂತಾರೆ, ಸಖತ್ತಾಗೈತೆ. ಹೇಳಿ ಅಂಕಲ್. ಎಷ್ಟು ಇಲ್ಲ, ನಾವು ನೋಡ್ತಾ ಇದ್ದೀವಿ, ಸೊ ಇದೆಲ್ಲ ನೋಡೋಣ ಅಂತ ಬಂದಿದ್ವಿ. ಇದೇನು ಹೂವಣ್ಣ, ಏನು ಹೂವಣ ಇದು? ಸುಗಂಧರಾಜ್. ಸುಗಂಧರಾಜ್ ಹಾಂ. ಹೆಂಗ್ ಕೆಜಿ ಅಣ್ಣ ಇದೆಲ್ಲ? ಇವಾಗ ಕಮ್ಮಿ ಆಯ್ತಾ? ಇವಾಗ ಕಮ್ಮಿ ಇದೆ, 40 ರೂಪಾಯಿ 50 ರೂಪಾಯಿ. ಆಮೇಲೆ ಬೆಲೆ ಜಾಸ್ತಿ ಆಗತ್ತೆ. ಇವಾಗ 40-50 ರೂಪಾಯಿ ಆಯ್ತಾ? ಅಷ್ಟೇನಾ ಇವಾಗ? ಅಷ್ಟೇ ರೈತರ ಹತ್ರ ಕೆಜಿ. ಈಗ ಕಮಿಷನ್ ಅವರು ಕೆಜಿ ಕಮಿಷನ್ 2-3 ರೂಪಾಯಿ ಇಟ್ಕೊಂಡು ಕೊಟ್ಬಿಡ್ತಾರೆ. ಒಳಗಡೆ ಹೋಲ್ಸೇಲ್ ಮಂಡಿಗಳು ಐತಲ್ಲ, ಈ ಬ್ಯಾಕ್ ಸೈಡು ಮಂಡಿ ಐತಿ. ಇದೆಲ್ಲ ಆರಾಮ ಮಾಡೋದು, ಈ ಬ್ಯಾಕ್ ಸೈಡ್ ಎಲ್ಲ ಬಿಡಿ ಹೂವು ಮಾಡೋದು. ಅಲ್ಲಿ ಬಿಡಿ ಹೂವು ಮಾಡ್ತಾರಾ? ಅಲ್ಲಿ ಎಲ್ಲ ಹೋಲ್ಸೇಲ್ ಅಲ್ಲೇ ಮೇನ್. ಅಲ್ಲಿ ಹೋಗಿ ನೀವು ಇಲ್ಲಿ ಬರೇ ಹಾರ, ಎಲ್ಲಿ ಹೋಗಿದ್ರು ಹಾರ, ಅಲ್ಲಿಂದ ಹೂವು ತಂದು ಇಲ್ಲಿ ಆರಾಮ ಮಾಡೋದು. ಇವಾಗ ತಗೊಂಡ್ರೆ 400-500. ಸೀಸನ್ ಬಂದ್ರೆ 800 ರೂಪಾಯಿ 1000 ರೂಪಾಯಿ ರೇಟ್ ಚೇಂಜ್ ಆಗುತ್ತೆ. ಹಾ, ರೇಟ್ ಹೆಂಗಿರತ್ತೆ ಆ ತರ ಹಾರ. 800 ರೂಪಾಯಿ ಅಷ್ಟೇ ಸೀಸನ್. ಯಾವ ಬೋಲ್ತ ಸರ್? ಮ್ಯಾಮ್ ರೊಮ್ಯಾನ್ಸ್ ಅದು ರೊಮ್ಯಾನ್ಸು. ಇದು ಮಿರಾಬಲ್. ಚಿಕ್ಕುವ ದೊಡ್ಡವ ಏನು ಸೂಪರ್ ಹಾರಗಳು ನೋಡಿ ಇವೆಲ್ಲ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಇದು ಹಾರ. ವಾ 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 ವಾ. ಇದೆಲ್ಲ ಏನೇನು ಹೂವು, ಏನು ಮಾಹಿತಿ ಕೇಳೋಣ ಇರಿ ಯಾರನ್ನಾದ್ರೂ. ಬ್ರದರ್ ಮುಟ್ಬೋದಲ್ಲ, ನೋಡ್ಬೋದಲ್ಲ, ಇದು ಕಮಲ್ದು ಹೂವನ? ಕಮಲ್ದು ಹೂವ ಕನ್ನಡನ? ಏನಾರ ಬ್ರದರ್ ಇದು? ಕಾಡ್ಮಲ್ಲಿ. ಕಾಡ್ಮಲ್ಲಿಗೆ ಏನು ರೇಟ್ ಬ್ರದರ್ ಇದು? 50 ರೂಪಾಯಿ. 50 ರೂಪಾಯಿ ಹಾರ ಬೇಕಾ? ಅಲ್ಲ ಒಂದು ಹೂವಿನ ಹಾರ. ₹400 ಚೆನ್ನಾಗಿದೆ. ನಮ್ದು ಯೂಟ್ಯೂಬ್ ಚಾನಲ್ ಇದೆ ಒಂದು, ಹಂಗೆ ನೋಡೋಕ್ಕಂತ ಬಂದ್ವಲ್ಲ ಅದಕ್ಕೆ ಶೂಟ್ ಮಾಡ್ತಾ ಇದ್ದೀವಿ. ಹಾಂ ಯೂಟ್ಯೂಬ್ ಚಾನಲ್. ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಬೆಳೆಯೋಂಥ ಸುಗಂಧರಾಜ್ ಅಲ್ಲ, ಇದೇನೋ ಸ್ವಲ್ಪ ರೆಡ್ ಕಲರ್ ಇದೆ. ಬ್ರದರ್ ನಮಸ್ಕಾರ ರೀ. ನೋಡ್ತಾ ಇದ್ದೀವಿ ಹಂಗೆ ಯೂಟ್ಯೂಬ್ ಚಾನಲ್ನು. ಏನು ಸುಗಂಧರಾಜ ಇದು ಯಾವ ತಳಿ ಇದು? ಕನ್ನಡನ? ಇದು ಯಾವ ತಳಿ ಅಣ್ಣ ಸುಗಂಧರಾಜ? ಬೇರೆ ಥರ ಇದೆ, ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಈ ಥರ. ಹಾಂ ಹೈಬ್ರಿಡ್ ಇದೆ. ಇದು ಹೈಬ್ರಿಡಾ? ಹಾಂ. ಇದು ಒಂದು ಹೂವಿನಾರ ಏನು ರೇಟ್ ಅಣ್ಣ? 800 ರೂಪಾಯಿ. ಎಲ್ಲಿ ಬೆಳೀತಾರಣ ಇದು ಹೂವನ? ಎಲ್ಲಿ ಅವ್ರಿಗೆ ಹೇಳಬೇಕು, ನಮ್ಗೆ ಗೊತ್ತಿಲ್ಲ. ನೀವು ಹೂವಿನಾರ ಮಾಡೋರು ಅಷ್ಟೇ ಸರ್. ನೋಡ್ಬೋದು ಹೆಂಗೆ ಮೊಳ ಮಾರ್ತಾ ಇದ್ರ ಹಿಂಗೆ ಮಾರು. ಹಾಂ ಇಟ್ಕೊಣ ಒಂದು ನಿಮಿಷ. ಹಾಂ ಮಾರು ಬಂದು ಇದು 40 ರೂಪಾಯಿ ಹಾಕ್ತಿದ್ದೀವಿ. ಇವತ್ತು 70-60 ರೂಪಾಯಿ ಕೆ ಜಿ ಆಯಿತು. ಇವಾಗ ಚಿಕ್ಕಬಳ್ಳಾಪುರ ಅಲ್ಲಿಂದೆಲ್ಲ ಬರುತ್ತೆ, ತುಂಬ ಊರುಗಳಿಂದೆಲ್ಲ ಬರುತ್ತೆ. ಇಲ್ಲ ಇಲ್ಲ ಇಲ್ಲಿ ಇಲ್ಲಿ ಅಂಗಡಿ ಇರುತ್ತೆ, ಅಂಗಡಿಯಿಂದ ಅವರು ಹೋಲ್ಸೇಲ್ ಮಾಡ್ತಾರೆ ಕೆ ಜಿಗೆ ಇಷ್ಟ ಅಂತ. ಹಾಂ ನಾವು ಮೇಲೆ ಕಟ್ತೀವಿ, ಸೆಕೆಂಡ್ ಫ್ಲೋರಿಂದ ಕಟ್ಬಿಟ್ಟು ಮಾರೋದು. ಹಾಂ ಅಲ್ಲಿಂದ ಎತ್ಕೊಬರೋದು.
ಇವಾಗ ಸ್ವಲ್ಪ ಡೌನ್ ಐತೆ, ಹಬ್ಬದ ಟೈಮ್ ಸ್ವಲ್ಪ ಚೆನ್ನಾಗೈತೆ, ಇವಾಗ ಸ್ವಲ್ಪ ಡೌನೇ, ತುಂಬ ಡೌನ್ ಐತೆ. ಹಬ್ಬ ಟೈಮಲ್ಲಿ ಮುಹೂರ್ತ ಮದುವೆ ಸೀಸನ್ ಎಲ್ಲ ಇರುತ್ತೆ ನೋಡಿ, ಆ ಟೈಮ್ ಪರವಾಗಿಲ್ಲ. ಇವಾಗ ಸ್ಟಾರ್ಟ್ ಆಗ್ತೈತೆ, ಇವಾಗ ಒಂದು ವಾರದಿಂದ ಏನೂ ಇಲ್ಲ. ಇವಾಗ ಒಲೆಯವ್ರು ಕಾಸು ಕೊಡಬೇಕು, ನಮಗೊಂದು 5 ರೂಪಾಯಿ ಲಾಭ, ಹಂಗೆ ಹಿಂಗೆ ಮಾಡಿ ಮಾಡಬೇಕು, ಏನು ಮಾಡೋದು. ಹಾಂ, ಮದುವೆ ಸೀಸನ್ ಸ್ಟಾರ್ಟ್ ಆದರೂ ಒಂಥರ ಚೆನ್ನಾಗಿರುತ್ತೆ. ವ್ಯಾಪಾರ ಎಲ್ಲ ಒಂಥರ ಪರವಾಗಿಲ್ಲ, ಇಲ್ಲಾನು ಚೆನ್ನಾಗಿರುತ್ತೆ. ಹಾಂ, ಇದೇ ಇದಿರುತ್ತೆ, ಲಾಭ ನಷ್ಟ ಇದ್ದೇ ಇರುತ್ತೆ. ಇವಾಗ ನಾವು ಲಾಸ್ ಆದರೂ ಅವ್ರಿಗೆ ಕಾಸು ಕೊಡಲೇಬೇಕಲ್ಲ. ನಮ್ಮ ಹತ್ರ ಒಂದು 10 ಜನ ಹೊಲೆಗೆ ಬರ್ತಾರೆ, ಹೂವು ಪೋಣಿಸೋಕ್ಕೆ ಬರ್ತಾರೆ, ಸ್ಟಿಚಿಂಗ್ ಮಾಡೋಕ್ಕೆ ಬರ್ತಾರೆ. ಒಂದು 10-20 ಜನ ಬರ್ತಾರೆ, 10 ಜನ ಮ್ಯಾಕ್ಸಿಮಮ್ ಬರ್ತಾರೆ. ಅವ್ರಿಗೆ ಕಾಸು ಕೊಡಬೇಕು, ಕೆಜಿಗೆ ಇಷ್ಟು ಅಂತ ಕೊಡ್ತೀವಿ, ಅವ್ರ ಕಾಸಿಗೆ ಪೋಣಿಸ್ ಮಾಡಬೇಕು. ಇವಾಗ ಲಾಸ್ ಆದರೂ ಅವ್ರಿಗೆ ಕಾಸು ಕೊಡಲೇಬೇಕು, ಮಂಡಿಯವನಿಗೂ ಕೊಡಬೇಕು. ಮಂಡಿಯವನ ಅಂದರೆ ಹೋಲ್ಸೇಲ್ ತೊಗೊಳ್ತೀವಿ ಗೊತ್ತಾ, ಅವರು ಸ್ವಲ್ಪ ಒಂದಿನ 2 ದಿನ ಬಿಡ್ತಾರೆ ಕಾಸು, ವ್ಯಾಪಾರ ಮಾಡಿಕೊಡು ಅಂತ ಬಿಡ್ತಾರೆ. ಅವ್ರ ಹತ್ರ ಆಗ್ಬಿಡುತ್ತೆ ಒಂದು 5 ದಿವಸ 10 ದಿವಸ 1 ಲಕ್ಷದ ಹತ್ರ ಆಗ್ಬಿಡುತ್ತೆ. ಹಾಂ, ಒಂದು 6 ಅಲ್ಲ ಬಿಟ್ಟರೆ ಅಷ್ಟು ಹಂಗೆ ಏನೋ ಅಡ್ಜಸ್ಟ್ಮೆಂಟ್ ಕಟ್ಬೋದು. ನಮ್ಮ ಹೆಸರು ಶ್ರೀಧರ್ ಅಂತ. ಶ್ರೀಧರ್ ಅಂತ. ಹಾಂ, ನಮ್ಮ ಎಜುಕೇಷನ್ 2 ಓದಿದ್ದೀನಿ, ಪ್ಲಸ್ 2 2nd PC. ಹಾಂ, ಇದಕ್ಕೆ ಬಿಸ್ನೆಸ್, ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕಂತ ಆಸೆ, ಏನು ಸ್ಟಡಿ ಹತ್ತಿಲ್ಲ. ಇವಾಗ ಅಣ್ಣ ಜೊತೆ ಸುಮ್ಮನೆ ಹಂಗೆ ಟೈಮ್ ಪಾಸ್ ಮಾಡ್ತಿದ್ದೆ. ಎಷ್ಟು ವರ್ಷದಿಂದ ಮಾಡ್ತಾಯಿದ್ರಿ? ನಾನು ಬಂದುಬಿಟ್ಟು ಒಂದು 2 ವರ್ಷದಿಂದ ಇವಾಗಲೇ ರೀಸೆಂಟಾಗಿ ಬಂದೆ. ನಾನು ಹಬ್ಬ ಇರುವಾಗ ಬರ್ತೀನಿ, ಇಲ್ಲಾಂದರೆ ಸ್ಟಡಿ ಹಂಗೆ ಹಿಂಗೆ ಸ್ಪೋರ್ಟ್ಸ್ ಏನಾದರೂ ಕ್ಲಬ್ಬಲ್ಲಿ ಏನಾದರೂ ಕ್ರಿಕೆಟ್ ಹಂಗೆ ಹಿಂಗೆ ಹೋಗ್ಬಿಡ್ತೀನಿ. ಕ್ರಿಕೆಟರ್ ಆಗಿದ್ರೆ? ಹಾಂ, ಕ್ರಿಕೆಟ್ ಎಲ್ಲ ಸ್ಪೋರ್ಟ್ಸು, ಕಬಡ್ಡಿ, ರನ್ನಿಂಗ್ ರೇಸ್ ಎಲ್ಲ ಆಡ್ತೀನಿ, ಕ್ಯಾರಮ್, ಚೆಸ್ ಎಲ್ಲದಕ್ಕೂ ಕರೀತಾರೆ. ಹಾಂ, ಥ್ಯಾಂಕ್ ಯು, ಬರ್ತೀವಿ. ಹಾಂ, ಓಕೆ ಸರ್, ಥ್ಯಾಂಕ್ ಯು. ಹಾಂ, ಏನಾದ್ರು ಇದ್ರೆ ಹೇಳಿ. ಖಂಡಿತ. ಸ್ನೇಹಿತರೆ, ನೋಡ್ಬೋದು ವಿನ್ ವ್ಯಾಪಾರ ಯಾವ ಥರ ನಡೆಯುತ್ತೆ ಅಂತಂದು. ಈಗ ಸದ್ಯಕ್ಕೆ ಸೀಸನ್ ಇಲ್ಲ, ವ್ಯಾಪಾರ ಇಲ್ಲ ಅಂತ ಹೇಳ್ತಾಯಿದ್ದಾರೆ. ಸೊ ವ್ಯಾಪಾರ ಇದ್ದಾಗ ಒಳ್ಳೆಯ ಲಾಭ, ವ್ಯಾಪಾರ ಇಲ್ಲದೆ ಇರುವಾಗ ಸ್ವಲ್ಪ ಡೌನ್ ನಡೆಯುತ್ತೆ ಅಂತ ಹೇಳ್ತಾರೆ. ಬನ್ನಿ ನೋಡೋಣ. ಎಲ್ಲ ಕಲರ್ ಕಲರ್ ರೋಸ್, ವೆರೈಟೀಸ್ ರೋಸ್ ಕಲರ್. ಇದು 100 ರೂಪೀಸ್ ಕೆಜಿ. ಕೆಜಿ ಇದು ಎಲ್ಲ ಇಲ್ಲೇ ಲೋಕಲ್ ಸರ್, ಇದು ಹುಸೂರು, ಹುಸೂರಿಂದ ಈ ಕಡೆ ಒಳಗಡೆ ಎಲ್ಲೋ, ಇಲ್ಲೇ ಲೋಕಲ್ ಹೊಸಕೋಟೆ ವೈಟ್ ಫೀಲ್ಡ್ ಆ ಕಡೆ ಇದ್ದು. ಇಲ್ಲ ಇಲ್ಲ, ರೈತರು ತಂದು ಹಾಕ್ತಾರೆ, ನಾವು ಮಂಡಿಲಿ ಆಕ್ಷನ್ ಅಲ್ಲಿ ತಗೊಳ್ತೀವಿ. ಹೌದು, ಓಕೆ, ಥ್ಯಾಂಕ್ ಯು. ಸರಿ ಸರಿ, ಈ ತಮಿಳ್ನಾಡಿಂದ ಬರ್ತದೆ, ಆಮೇಲೆ ಕರ್ನಾಟಕದಲ್ಲಿ ಬರ್ತದೆ. ಹಾಂ, ತುಳಸಿ ಬೆಳೆಯೋದು, ಇದು ಕಾಡಲ್ಲಿ ಕುಯ್ಕೊಂಬರೋದು. ಹೌದು, ನಮ್ಮ ಕಡೆ ಎಲ್ಲ ತುಳಸಿ ಬೆಳೆಯಲ್ಲ, ನಮ್ಮ ಕಡೆ ಸುಮ್ಮನೆ ಹೊಲದಲ್ಲಿ ಬೆಳೆಯಿದ್ದೆ ವೇಸ್ಟ್ ಅಂತ ಅಂತೀವಿ. ಎಲ್ಲ ಮನೆ ಮುಂದೆ ಒಂದು ಗಿಡ ಹಾಕಿ ಪೂಜೆ ಮಾಡ್ತಾರೆ. ನೀವು ತುಳಸಿನೂ ಬೆಳೀತಾ ಇದ್ದಾರಲ್ಲ? ಬೆಳೆಯೋದು, ದೇವ್ರಿಗೆ ಹಾಕೋದು. ದೇವ್ರಿಗೆ ಹಾಕ್ತಾರೆ ಇದೆಲ್ಲ. ನೀವು ತುಳಸಿ ಮಾತ್ರ ಮಾಡ್ತೀರಾ ಅಥವಾ ಹೂವು ಮಾಡ್ತೀರಾ? ತುಳಸಿ ಮಾತ್ರ. ತುಳಸಿ ಮಾತ್ರ ಹೆಂಗಡೆ ಇದು ಮಾರು ಹೆಂಗೆ? ನಾವು 30, 40, 20 ವ್ಯಾಪಾರ ಹೆಂಗೈತೆ ಹಂಗೆ? ಪ್ರೆಸೆಂಟ್ ಹೆಂಗಿದೆ ರೇಟು? ಪ್ರೆಸೆಂಟ್ 30-40 ರೂಪಾಯಿ. ವ್ಯಾಪಾರ ಹೆಂಗಿದೆ ಈಗ? ಈಗ ಏನಿಲ್ಲ, ವ್ಯಾಪಾರ ಇಲ್ಲ, ಡೌನ್ ಇದೆಯಾ? ಡೌನ್ ಇದೆ. ನೋಡ್ಬೋದು ಸ್ನೇಹಿತರೆ, ಎಲ್ಲ ಥರದ ಪ್ರತಿಯೊಂದು ಥರದ ಹೂಗಳು ಇಲ್ಲಿದ್ದಾವೆ. ನಾವು ಸೇವಂತಿಗೆ ನಮ್ಮ ಕಡೆ ಒಂದೇ ಥರ ಇರುತ್ತೆ, ಆದರೆ ಇಲ್ಲಿ 100+ ಕಲರ್ ಸೇವಂತಿಗೆ ಇದಾವೆ. ಪ್ರತಿ ಒಂದು ಹೂ ಕೂಡ ಸೇಲ್ ಮಾಡ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ನೋಡಿ ನೀವು, ಕಮಲ್ದು ಹೂ ಮಾರ್ತಾ ಇದ್ದಾರೆ. ಅಯ್ಯೋ ದೇವರೇ, ನಮ್ಮ ಕಡೆ ಇಷ್ಟು ಕಲರ್ ಕಲರ್ ಹೂ ನಾನು ನೋಡೇ ಇಲ್ಲ. ಇಲ್ಲಿ ನೋಡ್ಬೋದು ಕಮಲ್ದು ಹೂವು. ಇದೆಲ್ಲ ಎಲ್ಲಿಂದ ತರ್ತಾರೆ, ಯಾವ ಕೆರೆಯಲ್ಲಿ ಬೆಳೀತಾರೆ ಅನ್ನೋದೇ ಗೊತ್ತಿಲ್ಲ ನಮಗೆ. ಏನಿಲ್ಲ ಗುರು, ನೋಡಿದೆ ವಿಡಿಯೋ ಮಾಡ್ತಾ ಇದ್ವಿ ಹಂಗೆ. ಓ, ಗ್ರಂಥಿಗೆ ಅಂಗಡಿ ಅನ್ಸುತ್ತೆ ಇಲ್ಲಿ. ಏನೇನು ಸಿಗುತ್ತೆ ಬ್ರದರ್ ನಿಮ್ಮ ಹತ್ರ? ಎಲ್ಲ ಐಟಮ್ಸ್, ಪೂಜೆ ಸಾಮಗ್ರಿ ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ, ಎಲ್ಲ ಟೋಟಲ್ ಪೂಜೆ. ಹಾಂ, ಅಂದರೆ ಪ್ರತಿಯೊಂದು ಐಟಮು ಪೂಜೆ ಸಾಮಾನು ಸಿಗುತ್ತೆ, ಪೂಜೆಗೂ ಸಿಗುತ್ತೆ ಐಟಮ್. ಓಕೆ, ಎಷ್ಟು ವರ್ಷದಿಂದ ಇದೆ ಬ್ರದರ್ ಇದು? 62 ವರ್ಷದಿಂದ. ಯಸ್, ತಾತ 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 ಕಾಲದಿಂದ ಬರ್ತಾ ಇದೆ. ಹೌದಾ, ಅಂದರೆ ನಿಮ್ಮದು ಸ್ವತಂತ್ರ ಸಿಕ್ಕಾದ್ಮೇಲೆ ಸ್ಟಾರ್ಟ್ ಆಗಿರೋದಿಲ್ಲ. ಈ ಮಾರ್ಕೆಟ್ ಆಗಿ ಎಷ್ಟು ವರ್ಷ ಆಯ್ತು? ಮಾರ್ಕೆಟ್ ಆಗಿ 73 ವರ್ಷ 73 ವರ್ಷ ಆಯ್ತು. ಅಂದ್ರೆ ಸ್ವತಂತ್ರ ಸಿಕ್ಕ 2 ವರ್ಷಕ್ಕೆ ಈ ಮಾರ್ಕೆಟ್ ಸ್ಟಾರ್ಟ್ ಆಗಿದ್ದು.
ಇದನ್ನ ಸ್ಟಾರ್ಟ್ ಮಾಡಿದ್ದು ಯಾರು ಫಸ್ಟ್? ಶ್ರೀ ಕೃಷ್ಣದೇವರಾಯ ಮೈಸೂರು. ಹಾಂ ಹಾಂ, ಮೈಸೂರು ಮಹಾರಾಜರು. ಮೈಸೂರು ಮಹಾರಾಜರು, ಮೈಸೂರು ಮಹಾರಾಜರು ಇದನ್ನ ಸ್ಟಾರ್ಟ್ ಮಾಡಿದ್ದು. ಮೈಸೂರು ಮಹಾರಾಜ ಬಿಲ್ಡಿಂಗ್. ಹೌದಾ? ಮೈಸೂರು ಮಹಾರಾಜದ್ದು ಇದು ಜಾಗ ಕೂಡ ಮೈಸೂರು ಮಹಾರಾಜದ್ದು. ಸ್ನೇಹಿತರೆ ನೋಡ್ಬೋದು, ಮೈಸೂರು ಮಹಾರಾಜರು ಕಟ್ಸಿರೋಂಥ ಬಿಲ್ಡಿಂಗ್ ಅಂತಿದು. ಮೈಸೂರು ಮಹಾರಾಜರು 73 ವರ್ಷದಿಂದ ಸ್ಟಾರ್ಟ್ ಮಾಡಿರೋಂಥ ಮಾರ್ಕೆಟ್ ಇದು. ಅದಕ್ಕೆ ಅವ್ರ ಹೆಸರೇ ಇಟ್ಟಿದ್ದಾರೆ ಅಲ್ವಾ? ಅವ್ರ ಹೆಸರು ಇಟ್ಟಿರೋದು ಅದಕ್ಕೆ. ಹಾಂ, ಇದು ನಿಮ್ಮದೇನಾ ಅಂಗಡಿ? ನಿಮ್ಮ ಓನರ್ ಸರ್? ನಮಸ್ಕಾರ ಅಲ್ಲ. ನಮಸ್ಕಾರ ಬ್ರದರ್, ನಿಮ್ಮ ಅಂಗಡಿ ಹೆಸರು ಏನು ಹೇಳಿ? ಬಾದಾಮಿ ಕುಂಕುಮ. ಹಾಂ ಹಾಂ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರ ಅಣ್ಣ ನೀವು? ನಮ್ಮದು ಅಪ್ಪ, ನಮ್ಮ ಅಪ್ಪ ತಾತ ಇದೆ. ಹೌದಾ? 20 ವರ್ಷ ಆಯಿತು. 20 ವರ್ಷ ಆಯಿತು. ಹಾಂ, ಎಲ್ಲ ಮೊದಲಿಂದ ಇದನ್ನೇ ಮಾಡ್ತಾ ಇದ್ದಾರೆ. ಏನೇನು ಸಿಗುತ್ತೆ ಬ್ರದರ್? ಕಂಪ್ಲೀಟ್ ಟೋಟಲ್ ಐಟಮ್ ಎಲ್ಲ ಸಿಗುತ್ತೆ. ನಿಮ್ದು ಎಜುಕೇಷನ್ ಬ್ರದರ್? ಎಸ್ ಎಸ್ ಎಲ್ ಸಿ. ಅಷ್ಟೇನಾ? ಅಲ್ಲಿಂದ ಬಿಸ್ನೆಸ್ಸಿಗೆ ಬಂದ್ಬಿಟ್ರೆ ಸೀದಾ. ಹಾಂ ಹಾಂ, ನಿಮ್ಮ ತಂದೆಯವರು ಈಗ ಅವರು ಬೇರೆ ಬೇರೆ ವ್ಯಾಪಾರ ಮಾಡ್ತಾರೆ. ಹಾಂ ಹಾಂ, ಅದನ್ನೇ ನೀವು ಕಂಟಿನ್ಯೂ ಮಾಡಿದ್ದೆ. ಸ್ನೇಹಿತರೆ ನೋಡ್ಬೋದು, ಇಲ್ಲಿ ಗ್ರಂಥಿಗೆ ಅಂಗಡಿಲಿ, ಒಂದು ಗ್ರಂಥಿಗೆ ಅಂಗಡಿಲಿ ದೇವರಣೆಗೂ ನಮಗೆ ಗೊತ್ತಿಲ್ಲ ಏನೇನು ಐಟಮ್ ಇರುತ್ತೆ, ಅದಕ್ಕೆ ಹೆಸರು ಏನಂತ ಗೊತ್ತಿಲ್ಲ. ಸೊ ಅದೇನೇನಂತ ಅವರಿಂದನೇ ಕೇಳಿ ತಿಳ್ಕೊಂಡಣ. ಬನ್ನಿ ಬ್ರದರ್, ಇದೇನಿದು? ಚೂರಡ್ಕೆ. ಅದು ಇದು ಏನಕ್ಕೆ ಯೂಸ್ ಮಾಡ್ತಾರೆ? ಪೂಜೆಗೆ ಯೂಸ್ ಮಾಡ್ತಾರೆ, ಪೂಜೆಗೆ ಮದುವೆಗೆ ಪ್ರತಿಯೊಂದು ಹಾಕೊಳ್ಳೋಕೆಲ್ಲ ಯೂಸ್ ಮಾಡ್ತಾರೆ. ಓಹೋ. ಸ್ನೇಹಿತರೆ ಇದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಪೂಜೆಗೆ ಬೆಟ್ಟಿ ಅಡಿಕೆ ಅಂತ, ಬೆಟ್ಟ ಅಡಿಕೆ ಅಂತ ಇಡ್ತೀವಿ ನಾವು. ಸೊ ಇಲ್ಲೆಲ್ಲ ಈ ಥರ ಓಳ ಅಡಿಕೆ ಇಡ್ತಾ ಇದ್ದಾರೆ. ಇದರಲ್ಲೂ ಕಲರ್ ಕಲರ್ ಇದಾವೆ ನೋಡ್ಬೋದು ಇಲ್ಲಿ. ಹೇಳಿ ಮಾ, ಏನಮ್ಮ ಹೇಳಿ ನೋಡಿ. ಇದರಲ್ಲೂ ಕಲರ್ ಕಲರ್ ಬೇರೆ ಬೇರೆ ಥರ ಇದೆ. ಅರಿಶಿನ ಇದೆ ಬಿಟ್ಟರೆ ಇದು ಕಲರ್ ಕಲರ್. ಬ್ರದರ್ ಇದೇನಿದು? ಕಲರ್ ಕಲರ್ ರಂಗೋಲಿ ಕಲರ್. ಅಷ್ಟೇ ಅಷ್ಟೇ ರಂಗೋಲಿ. ಕುಂಕುಮ ಏನಲ್ಲ? ಕುಂಕುಮ. ಓಕೆ ಓಕೆ ಓಕೆ. ಇದೆಲ್ಲ ಏನು ಕಟ್ಟಿಗೆ ಇಟ್ಟಿದ್ದೀರಲ್ಲ? ಇಲ್ಲ, ಹೋಮತ್ ಕಟ್ಟಿಗೆ. ಅದು ಹೋಮತ್, ಹೋಮ ನೌಗ್ರಾ ಕಟ್ಟಿಗೆ. ಅದು ಹೋಮಕ್ಕೆ ನೌಗ್ರಾ ಸಮೇತ. ಏನು ಗಿಡ ಇದು? ಇದು 9 ಜಾತಿ ಬರುತ್ತೆ ಮಿಕ್ಸಿಂಗ್ ಹೋಮಕ್ಕೆ. ಅದು ಸ್ನೇಹಿತರೆ ನೋಡ್ಬೋದು, ಇದು 9 ಜಾತಿ ಗಿಡ ಅಂತ ಇದರಲ್ಲಿ ಇರೋದು. 9 ಜಾತಿ ಗಿಡದ್ದು ಒಂದು ಕಟ್ ಮಾಡಿದ್ದಾರೆ. ಇದು ಹುಲ್ಲು ಇಟ್ಟಿದಾರಲ್ಲ, ಏನಿದು? ದರ್ಬೆ. ಅದು ದರ್ಬೆ. ಆಮೇಲೆ ಇಲ್ಲಿ ಏನಿದೆ? ಇದೇನು ಬ್ರದರ್ ಇದು? ಅದು ನವದಾನ. ನವದಾನ ಇದು ಪೂಜೆಗೆ? ಪೂಜೆ ಪರ್ಪಸ್ ಓನ್ಲಿ. ಪೂಜೆ ಹೋಮಕ್ ಯೂಸ್ ಮಾಡ್ತಾರೆ, ಪೂಜೆಗೆ ಮಾಡ್ತಾರೆ ಎಲ್ಲ. ಓಕೆ ಓಕೆ ಓಕೆ. ಎಲ್ಲ 9 ಜಾತಿ ಎಲ್ಲ ಇದೆ ನೋಡ್ಕೊಳ್ಳಿ. ಅಲ್ಲ, ಇದರಲ್ಲಿ ಕೆಲವು ನಮಗೆ ಗೊತ್ತೇ ಇಲ್ಲ. ಹೌದಾ? ಎಳ್ಳು ಇದೆ, ಎಳ್ಳಿದೆ, ಭತ್ತ ಇದೆ, ಭತ್ತ ಇದು, ತೊಗರಿ ಇದು, ಹುಳ್ಳಿನಾ? ಹುಳ್ಳಿ, ಗೋಧಿ. ಓ, 9 ಜಾತಿದು ನವಧಾನ್ಯಗಳು ಪೂಜೆಗೆ. ಓಕೆ ಓಕೆ. ಇದೇನು ಕಟ್ಟಿಗೆ ಬ್ರದರ್ ಇದು? ಅದು ಸರ್ವೇ ಸೌದೆ. ಸರ್ವೇ ಸೌದೆ? ಸೌದೆ ಸೌದೆ. ಏನಕ್ಕೆ ಯೂಸ್ ಇದು? ಹೋಮ, ಹೋಮಕ್ಕೆ ಯೂಸ್ ಮಾಡಿ. ಹೋಮಕ್ಕೆ ಬಳಸ್ತಾರೆ, ಮದುವೆಗೆ, ಹೋಮಕ್ಕೆ ಎಲ್ಲ ಸಿಗುತ್ತೆ. ಅಂದ್ರೆ ಒಂದು ಪೂಜೆಗೆ ಏನೇನು ಬೇಕೋ ಕಂಪ್ಲೀಟ್ ಆಗಿ ನಿಮಗೆ ಸಿಗುತ್ತೆ. ಓ, ಸ್ನೇಹಿತರೆ ಬಂದರೆ, ನೀವು ಮಾರ್ಕೆಟ್ ಕಡೆ ಬಂದರೆ ಇವ್ರ ಅಂಗಡಿನ ಸ್ವಲ್ಪ ವಿಸಿಟ್ ಮಾಡಿರಿ. ತರಹ ಪೂಜೆ ಸಾಮಗ್ರಿಗಳು ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ, ಬಂದು ಒಂದ್ಸರಿ ವಿಸಿಟ್. ಕೆಆರ್ ಮಾರ್ಕೆಟು 159 ಬಾದಾಮಿ ಅಂಗಡಿ ಇದು. ಬಾದಾಮಿ ಅಂಗಡಿ? ಬಾದಾಮಿ ಅಂಗಡಿ 159. ಓಕೆ ಓಕೆ. ಎಲ್ಲ ತರಹ ಪೂಜೆ ಐಟಮು ಸಿಗುತ್ತೆ. ಓಕೆ ಬ್ರದರ್, ಥ್ಯಾಂಕ್ ಯು, ವೆಲ್ಕಮ್. ಸ್ನೇಹಿತರೆ ನೋಡ್ಬೋದು, ಕಲ್ಲರ್ 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 ಹೂವಿನ ಮಾಲೆಗಳು ಹೆಂಗೆ ಮಾಡಾಕಿದ್ದಾರೆ. ಎಕ್ಸಿಟ್ ದಾರಿ ಯಾವ ಕಡೆ ಅಂತ ಹುಡುಕ್ತಾ ಇದ್ದೀನಿ ಈಗ. ಓ, ಹಣ್ಣು ಇದಾವಲ್ಲ ಮರ ಇಲ್ಲಿ. ಈ ಕಡೆ ಒಂದು ದಾರಿ ಇದೆ, ಈ ಕಡೆ ಒಂದು ದಾರಿ ಇದೆ. ಓ, ಇಲ್ಲೇ ಸಿಕ್ತು ಎಕ್ಸಿಟ್ ದಾರಿ. ಬನ್ನಿ ಆಚೆ ಹೋಗಿ ನೋಡೋಣ. ಮತ್ತು ಇಲ್ಲಿ ತರಕಾರಿಗಳನ್ನು ಮಾರ್ತಾರೆ, ಹಣ್ಣು ಮಾರ್ತಾರೆ, ಹೂವು ಮಾರ್ತಾರೆ. ಏನು ಶೈನಿಂಗ್ ಹಣ್ಣುಗಳಿವೆಲ್ಲ. ವಾ 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 ವಾ. ಸೊ ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇದು ಬೆಂಗಳೂರಿನ ಸಿಟಿ ಮಾರ್ಕೆಟ್, ಕೆಆರ್ ಮಾರ್ಕೆಟ್. ನಮ್ಮ ಕೃಷ್ಣರಾಜೇಂದ್ರ ಒಡೆಯರು ಕಟ್ಸಿರೋಂಥ ಮಾರ್ಕೆಟ್ ಅಂತ ಇದು. ಸೊ ಇದ್ರ ಬಗ್ಗೆ ಇತಿಹಾಸ ನಮಗೂ ಅಷ್ಟು ಗೊತ್ತಿಲ್ಲ, ನಾವು ಬೆಂಗಳೂರಿಗೆ ಹೊಸಬ್ರು. ಬನ್ನಿ ಹೋಗೋಣ.